ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನು ನಿಮ್ಮ ಮನೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಏನೋ ದೋಷ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರನ ನಾವು ಈ ವಾಸ್ತು ಕನ್ಸಲ್ಟೆಂಟ್ಸ್ ಏನು ಹೇಳ್ತಾರಲ್ಲ ಮಾಡ್ತೀರಿ, ಮಾಡಿದ್ರು ಕೂಡ ನಮ್ಮಲ್ಲಿ ಕೆಲವು ಪ್ರಾಬ್ಲಮ್ಗಳಿರ್ತವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ವಾಸ್ತು ದೋಷ ಅನ್ನೋದು ನಮ್ಮ ಕಾಡ್ತಿರ್ತದೆ ಅಂತ ಮನಸ್ಸಿಗೆ ಬಂದುಬಿಟ್ಟಿರ್ತದೆ. ನಿನ್ನೆ ಸಂಚಿಕೆಯಲ್ಲಿ ಒಬ್ಬರು ಪತ್ರ ಬರೆದಿದ್ದರು, ವಾಸ್ತು ದೋಷ ಇದೆ ಅಂತ ಹೇಳಿದ್ದಾರೆ ಅಂಥೇಳಿ. ಅದಕ್ಕೆ ನಾನು ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿತತ್ವ ಇರೋದ್ರಿಂದ ಅದನ್ನೇನಾದ್ರೂ ನಾವು ಬ್ಯಾಲೆನ್ಸ್ ಮಾಡಲಿಕ್ಕಾಗಿಲ್ಲ, ಪಂಚಕೋಶಗಳಿಂದ, ಪಂಚ ಪ್ರಾಣಗಳಿಂದ, ಪಂಚೇಂದ್ರಿಯಗಳಿಂದ, ಪಂಚಭೂತಗಳಲ್ಲಿ ಒಂದಾದ ಅಗ್ನಿತತ್ವವನ್ನು ನಾವು ಪಂಚಪ್ರಾಣಗಳಲ್ಲಿ, ಪಂಚೇಂದ್ರಿಯಗಳಲ್ಲಿ, ಪಂಚಕೋಶಗಳಲ್ಲಿ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿನ್ನೆ ಮುದ್ರಾಮಂತ ತಂತ್ರದಲ್ಲಿ ಹೇಳಿಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುಗೆ ಸಂಬಂಧಪಟ್ಟಂಥದ್ದು ದೋಷದ ಬಗ್ಗೆ ಮಾತಾಡ್ತೀನಿ. ನಾನು ನಿನ್ನೆ ಹೇಳ್ತಾ ಇದ್ದೆ ನಿನ್ನೆ ಸಂಚಿಕೆಯಲ್ಲಿ, ಜಗತ್ತಿನಲ್ಲಿ ವಾಸ್ತು ದೋಷ ಇಲ್ಲ ಅಂತೇಳಿ. ಭಗವಂತ ಸೃಷ್ಟಿ ಮಾಡೋ ಈ ಬ್ರಹ್ಮಾಂಡದಲ್ಲಿ, ಈ ಪ್ರಕೃತಿಯಲ್ಲಿ ದೋಷ ಇಲ್ಲ. ಯಾಕೆಂದರೆ ಅದು ಅವನ ಸೃಷ್ಟಿ, ಅವನು ದೋಷಯುಕ್ತನಾಗಿ ಸೃಷ್ಟಿ ಮಾಡಿಲ್ಲ, ದೋಷ ಮುಕ್ತನಾಗಿ ಮಾಡಿದ್ದಾನೆ ಜಗತ್ತು. ಆದರೆ ನಮ್ಮ ಪೂರ್ವಜನ್ಮದ ಕರ್ಮಗಳಿಂದ ನಾವು ಸಫರ್ ಪಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. 100% ವಾಸ್ತು ಇರೋ ಮನೇಲಿ ಇರೋನಿಗೂ ಸಾವು ಬರುತ್ತೆ, 100% ವಾಸ್ತು ಇರೋ ಮನೇಲಿ ರೋಗಬಾಧೆ, 100% ವಾಸ್ತು ಇರೋ ಮನೇಲಿ ಕೂಡ ಹಲವಾರು ಸಮಸ್ಯೆಗಳಿದೆ. ಇನ್ನು 100% ವಾಸ್ತು ಇಲ್ಲ ಅನ್ನೋರ ಮನೇಲಿ ಎಷ್ಟೋ ಜನ ಚೆನ್ನಾಗಿದ್ದಾರೆ, ಅವರು ಹೆಂಗೋ ಬದುಕ್ತಿದ್ದಾರೆ. 95% ಜಗತ್ತಿನಲ್ಲಿ ವಾಸ್ತು ದೋಷ ಇದೆ ಅಂತ ಅಂದ್ಕೊಂಡಿದ್ದಾರೆ. ಅಮೇರಿಕಾ, ಲಂಡನ್, ಜರ್ಮನಿ, ಆಸ್ಟ್ರೇಲಿಯಾ, ಕೆನಡಾ ಈ ಥರ ದೊಡ್ಡ ದೊಡ್ಡ ದೇಶಗಳು ತಗೊಳ್ಳಿ, ಅಲ್ಲಿ ಆ ವಾಸ್ತು ದೋಷನೇ, ವಾಸ್ತುಶಾಸ್ತ್ರವೇ ಇಲ್ಲ ಆ ದೇಶಗಳಲ್ಲಿ. ನಮ್ಮಲ್ಲಿ ವಾಸ್ತುದೋಷ ಅಂದ್ಕೊಂಡು ನಾವೇನು ಮಾಡಿದ್ದೀವಿ, ಎಲ್ಲನೂ ಕಳ್ಕೊತಾ ಇದ್ದೀವಿ. 5 ಶಕ್ತಿಗಳು ಜಗತ್ತಿನಲ್ಲಿದೆ. ಜಗತ್ತು ಸೃಷ್ಟಿಯಾಗಿರೋದು 5 ಶಕ್ತಿಗಳಿಂದ, ಭೂತಗಳಿಂದ. ಒಂದು ಅಗ್ನಿತತ್ವ, ಅಗ್ನಿ ಬೆಂಕಿಯಿಂದ ಜಗತ್ತು, ಗಾಳಿಯಿಂದ, ಆಕಾಶತತ್ವದಿಂದ, ಭೂತತ್ವದಿಂದ, ಜಲತತ್ವದಿಂದ. ಈ 5 ತತ್ವಗಳ ಸಂಯೋಗದಿಂದ ಜಗತ್ತು ಸೃಷ್ಟಿಯಾಗಿದೆ. ಹೇಗೆ ಜಗತ್ತು ಸೃಷ್ಟಿಯಾಯಿತೋ ಅದೇ ರೀತಿ ಈ ದೇಹ, ಈ ಬ್ರಹ್ಮಾಂಡ, ಈ ಶರೀರ ಸೃಷ್ಟಿಯಾಗಿದೆ. ಈ 5 ಕೋಶಗಳನ್ನು, 5 ಪಂಚೇಂದ್ರಿಯಗಳನ್ನು, 5 ಪ್ರಾಣಗಳನ್ನು, ಈ 5 ಭೂತಗಳು, ಅಗ್ನಿ, ಗಾಳಿ, ಆಕಾಶ, ಭೂಮಿ, ಜಲ, ಈ 5 ತತ್ವಗಳು ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ನಮ್ಮ ಶರೀರದಲ್ಲಿ ಯಾವಾಗ ಈ 5 ತತ್ವಗಳು ಇಂಬ್ಯಾಲೆನ್ಸ್ ಆಯಿತು, ಹಲವಾರು ಸಮಸ್ಯೆಗಳು ಬರುತ್ತೆ. ಆಗ ನಾವು ಅದು ವಾಸ್ತು ದೋಷ ಅಂದ್ಬಿಡ್ತೀವಿ. ನಾವು ನಮ್ಮ ತಂದೆ ಇದ್ದ ಮನೇಲಿ 12 ಜನ ಇದ್ದರು ಅಂತ ಇಟ್ಕೊಳ್ಳಿ, ಕೂಡು ಕುಟುಂಬ. ಆ ಮನೇಲಿ ಎಲ್ಲರೂ ಹುಟ್ಟಿದ್ರು, ಬೆಳೆದ್ರು, ಮದುವೆ ಆದರು, ಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು. ಅದೇ ಆ ಮನೆ ಬಿಟ್ಟು ಹೋದವರು ಒಂದು ಸಪ್ರೇಟಾಗಿ ಒಂದು ಸಿಂಗಲ್ ಮನೆ ಮಾಡ್ಕೊಂಡಿದ್ರು. ಆ ಮನೆಗೆ ಹೋದ್ಮೇಲೆ ಅವ್ರ ಮಕ್ಕಳೇ ಆಗಿಲ್ಲ. ಇಲ್ಲಿ ವಾಸ್ತು ದೋಷ ಇದೆ, ಅದಕ್ಕೆ ನಿಮ್ಗೆ ಮಕ್ಕಳಾಗಲ್ಲ ಅಂದ್ರಂತ ಯಾರೋ. ಹೌದಾ, ಈ ದೊಡ್ಡ ಕುಟುಂಬದಲ್ಲಿ ನಮ್ಗೆ ಮಕ್ಕಳಾಗ್ತಿಲ್ಲ ಅಂದ್ಬಿಟ್ಟು ಅವ್ರು ಮಾಡಿದ್ರೆ ಸಪ್ರೇಟ್ ಅಲ್ಲಿಂದ 1-2 ಕಿಲೋಮೀಟರ್ ದೂರದಲ್ಲಿ ಬೇರೆ ಮನೆಗೆ ಹೋದ್ರಂತೆ. ಬೇರೆ ಮನೆಗೆ ಹೋಗಿ 7 ವರ್ಷ ಆದ್ರೂ ಮಕ್ಕಳಾಗಿಲ್ಲ. ಹಾಗಾದ್ರೆ ಇಲ್ಲಿ ವಾಸ್ತು ದೋಷದಿಂದ ಮಕ್ಕಳಾಗಲ್ಲ ಅಂದರೆ ಅಲ್ಲಿ ವಾಸ್ತು ದೋಷ ಇಲ್ಲ, ಅಲ್ಲಿ ಮಕ್ಕಳಾಗಬೇಕಲ್ಲ. ಅಲ್ಲಿ ಮಕ್ಕಳಾಗಬೇಕು ಆ ಮನೆಯಲ್ಲಿ. ಯಾರೋ ಹೇಳಿದಂತೆ ಇಲ್ಲಿ ಇದ್ದಷ್ಟು ದಿವಸ ನಿಮ್ಗೆ ಮಕ್ಕಳಾಗಲ್ಲ, ಯಾಕಂದರೆ ನಿಮ್ಮ ಮನೆ ಸರಿಯಿಲ್ಲ, ನಿಮಗೆ ಈ ವಾಸ್ತು ಮಕ್ಕಳಾಗಲ್ಲ ಅಂದ್ಬಿಟ್ಟು. ಅಲ್ಲಿ ಆಲೆ ಮಕ್ಕಳು ಮೊಮ್ಮಕ್ಕಳು ನೋಡಿರೋ ಮನೆ ಅದು, ಅಲ್ಲಿ ಇವ್ರಿಗೆ ಮಕ್ಕಳಾಗಲ್ವಂತೆ. ಸರಿ, ಬೇರೆ ಮನೆ ಮಾಡಿ 7 ವರ್ಷ ಆದ್ರೂ ಮಕ್ಕಳಾಗಿಲ್ಲ. ಹಾಗಾದರೆ ವಾಸ್ತು ದೋಷನ, ಜಾತಕ ದೋಷನ, ವಾಸ್ತು ದೋಷನ ಅಥವಾ ನಮ್ಮ ಪೂರ್ವಜನ್ಮ ಕರ್ಮ ದೋಷನ ಅನ್ನೋದನ್ನು ಲೆಕ್ಕ ಹಾಕ್ಬೇಕಿಲ್ಲಿ. ಭಗವಂತ ಸೃಷ್ಟಿ ಮಾಡೋ ದೋಷ ಇಲ್ಲ, ನಮ್ಮಲ್ಲಿ ಭಾಳಷ್ಟು ದೋಷ ಇದೆ. ಲಂಚ, ಮೋಸ, ವಂಚನೆ, ಹೊಟ್ಟೆ ಕಿಚ್ಚು, ಚಾಡಿ ಹೇಳೋದು, ಮಾಟಮಂತ್ರ ಮಾಡಿಸೋದು, ಸುಳ್ಳು ಹೇಳೋದು, ಆಣೆ ಇಡೋದು, ಗಲಾಟೆ ಮಾಡಿಸೋದು, ಇಷ್ಟೆಲ್ಲ ದೋಷ ಇಟ್ಕೊಂಡಾಗ ಯಾವರು ಯಾವ ದೇವ್ರ ತಾನೇ ಯಾವ ಇದಾದರೂ ಒಳ್ಳೇದು ಮಾಡುತ್ತೆ ನಮಗೆ? ಆದ್ದರಿಂದ ಈ ಶರೀರ ಅನ್ನೋ ದೊಡ್ಡ ವಾಸ್ತುವಿನಲ್ಲಿ 5 ಕೋಶಗಳಿವೆ. ಪಂಚ ಅನ್ನಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ,
ಐದು ಕೋಶಗಳು, ಪಂಚಕೋಶಗಳು, ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಪ್ರಾಣ ಅಪಾನಮಾನ ಉದಾನ ಸಮಾನ, ಐದು ಪ್ರಾಣಗಳು, ಐದು ಪಂಚೇಂದ್ರಿಯಗಳು, ಐದು ಪಂಚಭೂತಗಳನ್ನು ನಾವು ಪ್ರಕೃತಿನ ತಗೊಂಡು ಸರಿಪಡಿಸ್ಕೊಳ್ಬೇಕು. ಬಾವಿಯಿಂದ ನೀರು ಸೇದಿ ಹೇಗೆ ಕುಡಿತೀವೋ, ಬಾವಿಯಿಂದ ನೀರು ಸೇದಿ ಹೇಗೆ ಅಡುಗೆ ಮಾಡ್ತೀವೋ, ಬಾವಿಯಿಂದ ನೀರು ಸೇದ್ಕೊಂಡು ಹೇಗೆ ಸ್ನಾನ ಮಾಡ್ತೀವೋ, ಬಾವಿ ನೀರನ್ನು ತೊಗೊಂಡೋಗಿ ನಾವೆಲ್ಲ ಕೆಲಸಕ್ಕೆ ಹೇಗೆ ಉಪಯೋಗಿಸ್ತೀವೋ, ಹಾಗೆ ಪ್ರಕೃತಿ ಇರತಕ್ಕಂಥ ಈ ಐದು ಪಂಚಭೂತಗಳನ್ನು ಪಂಚೇಂದ್ರಿಯಗಳಿಗೆ, ಪಂಚಕೋಶಗಳಿಗೆ, ಪಂಚಪ್ರಾಣಗಳಿಗೆ ತುಂಬಬೇಕು. ಸರಿಯಾಗಿರುತ್ತೆ, ಕಮ್ಮಿ ಇದೆಯಾ ಜಾಸ್ತಿ ಮಾಡಿ, ಜಾಸ್ತಿ ಇದೆಯಾ ಕಮ್ಮಿ ಮಾಡಿ, ಬ್ಯಾಲೆನ್ಸ್ ಮಾಡಬೇಕು. ಇದೇ ವಾಸ್ತು. ವಾಸ್ತು ಅಂದರೆ ಏನು? ಜಗತ್ತಿನಿರೋ ಐದು ಶಕ್ತಿಗಳು ಒಂದು ಕಡೆ ಸೇರಿಸಿ ನಮಗೆ ಯಾವುದು ಬೇಕು, ಎಲ್ಲೆಲ್ಲಿ ಬೇಕು ಅದು ಇಟ್ಕೊಳ್ಳೋದೆ ವಾಸ್ತು ಅಂತ. ಅಗ್ನಿ ತೆಗೆದು ಅಗ್ನಿ ಮೂಲ ಇಡಬೇಕು, ಗಾಳಿ ತೆಗೆದು ವಾಯು ಮೇಲೆ ಇಡಬೇಕು, ನೀರನ್ನು ತೊಗೊಂಡೋಗಿ ಈಶಾನ್ಯದಲ್ಲಿ ಇಡಬೇಕು, ಆಕಾಶ ತತ್ವವನ್ನು ನೈಋತ್ಯ ಇಡಬೇಕು, ಭೂತತ್ವನ ಬ್ರಹ್ಮಸ್ಥಾನದಲ್ಲಿ ಇಡಬೇಕು ಅಂತ ಹೇಳುತ್ತೆ. ಹೀಗೆ ವಾಸ್ತು ಅನ್ನೋ ದೋಷ ನನ್ನ ಪ್ರಕಾರ ಇಲ್ಲ. ಒಂದು ಮನೆಯಲ್ಲಿ ಮನೆ ಕಟ್ಟಿಸ 50 ವರ್ಷನೂ ಆಗಿಲ್ಲ, ಒಂದು 30 ವರ್ಷ ಆಗಿದೆ ಅಂತೇಳಿ, ಆ ಮನೆಯಲ್ಲಿ ಸುಮಾರು ಒಂದು 30 ಜನ ಬಂದು ಬಾಡಿಗೆಗೆ ಹೋಗಿದ್ದಾರೆ. ಒಬ್ಬೊಬ್ಬರು ಬಂದು 5 ವರ್ಷ 6 ವರ್ಷ ಎಲ್ಲ ಇದ್ದೋಗಿದ್ದಾರೆ. ಒಂದು 30 ಜನ ಬಂದೋಗಿದ್ದಾರೆ. ಒಂದು 6 ತಿಂಗಳಿದ್ದರು ಖಾಲಿ ಮಾಡೋದು, 1 ವರ್ಷ ಇದ್ದು ಖಾಲಿ ಮಾಡೋದು, ಒಂದು 5 ವರ್ಷ ಇದ್ದು ಖಾಲಿ ಮಾಡ್ಕೊಳೋದು. ಆ ಮನೇಲಿ ಇದ್ದವ್ರಿಗೆ ಮೊದಲೇ ಬಂದವ್ರಿಗೆ ಏನಾಗಿತ್ತು ಅದೇ ಥರ ಇನ್ನು ಉಳಿದವ್ರಿಗೂ ಆಗಬೇಕಾಗಿತ್ತು. ವಾಸ್ತು ದೋಷ ಇದೆ. ಆದರೆ ಮನೆ ಪ್ರತಿಯೊಬ್ಬರು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಒಬ್ಬರಿಗೊಂಥರ ಒಳ್ಳೆಯದಾಗಿ ಒಬ್ಬೊಬ್ಬರು ಒಂದೊಂದು ಮನೆ ತೊಗೊಂಡೋಗಿದ್ದಾರೆ, ಮನೆ ಕಟ್ಸ್ಕೊಂಡೋಗಿದ್ದಾರೆ. ಕೆಲವು ಮದುವೆ ಆಯಿತು, ಕೆಲವು ಮಕ್ಕಳಾಗಿಲ್ಲ, ಕೆಲವು ಸತ್ತವರು, ಕೆಲವು ಚೆನ್ನಾಗಾದರು. ಹೀಗೆ ಒಂದು ವಾಸ್ತುವಿನಲ್ಲಿ ಇರೋವಂಥ ದೋಷ ಬರೋರು ಎಲ್ರಿಗೂ ಆಗಬೇಕು. ಇಲ್ಲಿದ್ದವನಿಗೂ ಫಸ್ಟ್ ಯಾರಿಗಿದ್ದೋ ಅವ್ನಿಗೆ ಏನು ಅನುಭವಿಸಿದ್ರು ಅದೇ ದೋಷ ಎರಡನೇವನಿಗೂ ಆಗಬೇಕು. ಅವ್ನು ಖಾಲಿ ಮಾಡ್ಕೊಂಡೋದು ಮೂರನೇವ್ರು ಬಂದ, ಮೂರನೇವನಿಗೂ ಅದೇ ದೋಷ ಆಗಬೇಕು. ಅವ್ನು ಖಾಲಿ ಮಾಡ್ಕೊಂಡೋದು ನಾಲ್ಕನೇವ್ರು ಬಂದ ಅದೇ ಮನೆಗೆ, ಅವ್ನಿಗೂ ಅದೇ ದೋಷ ಆಗಬೇಕು. ಆದರೆ 4 ಜನಕ್ಕೂ ಬೇರೆ ಬೇರೆ ಇದೆ. ಆದರೆ ವಾಸ್ತು ದೋಷ ಇದ್ರು ಅಂದರೆ ಆ ದೋಷ ಅಲ್ಲಿ ಬರೋರು ಎಲ್ರಿಗೂ ಒಂದೇ ಥರ ಇರಬೇಕು ದೋಷ. ಇಲ್ಲ ಅಲ್ಲಿ, ಹಾಗಾದ್ರೆ ವಾಸ್ತು ದೋಷ ಇಲ್ಲ ಅಲ್ಲಿ, ಕರ್ಮದಲ್ಲಿದೆ, ಜಾತಕದಲ್ಲಿದೆ, ನಾವು ಮಾಡೋಂಥ ಕೆಟ್ಟ ಕರ್ಮದಲ್ಲಿದೆ, ಅದನ್ನು ತೆಗಿಬೇಕು. ಆ ವಾಸ್ತು ದೋಷ, ಆ ವಾಸ್ತುಶಾಸ್ತ್ರ ಇವತ್ತು ಕಲಿಬೇಕು ಪ್ರತಿಯೊಬ್ಬರು. ಹಾಗಾದರೆ ಇಲ್ಲಿ ಏನು ವಿಷಯ ಇದೆ? ಯಾರಿಗೋ ಒಬ್ರಿಗೆ ಭಯ, ದಿಗುಡ, ದುಸ್ವಪ್ನಗಳು ಬರ್ತಾ ಇದೆ, ನನಗೆ ವಾಸ್ತು ದೋಷ ಇದೆ ಅಂತ ಹೇಳಿದ್ದಾರೆ, ಇದಕ್ಕೆ ಏನು ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ. ನನಗೆ ಒಬ್ಬರು ಹೇಳ್ತಾರೆ, ನನಗೆ ಇದಕ್ಕಿದ್ದಾಗೆ ಸತ್ತೋರೆಲ್ಲ ಕನಸಿಗೆ ಬರ್ತಾರೆ, ನಿದ್ದೆ ಮಾಡೋಕ್ಕೆ ನನಗೆ ಭಯ ಆಗತ್ತೆ, ಯಾರ್ಯಾರೋ ಬಂದು ಕೊಲೆ ಮಾಡೋ ಥರ, ಯಾರೋ ನೇಣಾಕೊಂಡೋತ್ತಾರ, ಯಾರೋ ಸುಟ್ಟಾಗ್ತಾಗೆ, ಯಾರ್ಯಾರೋ ಸತ್ತಿರೋಕ್ಕೆ ನನಗೆ ಪರಿಚಯ ಇಲ್ಲ, ಅವರೆಲ್ಲ ಕನಸಿಗೆ ಬರ್ತಾರೆ, ಸತ್ತಿರೋರೆಲ್ಲ ಒಂಥರ ವಿಚಿತ್ರ ಕಾಣ್ತಾರೆ, ನಮ್ಮ ರಿಲೇಟಿವ್ಸ್ ಎಲ್ಲ ಕನಸಲ್ಲಿ ಬರ್ತಾರೆ ಸತ್ತೋಗಿರೋರು, ಒಂದೊಂದು ಸಲ ನನಗೆ ಯಾವ್ಯಾವುದೋ ವಿಚಿತ್ರವಾದ ಮುಖ ಗೊತ್ತಾಗಲ್ಲ ಯಾರು ಅಂತ, ಒಂಥರ ವಿಚಿತ್ರವಾದ ವೇಷ ಭೂಷ ಹಾಕ್ಕೊಂಡು ಬರೋರು, ಕೆಲವರಿಗೆ ಎತ್ತೆತ್ತರವಾಗಿ ಕಾಣ್ತಾರೆ, ಕೆಲವರು ಕುಳ್ಕುಳ್ಳಾಗಿ ಕಾಣ್ತಾರೆ, ಕೆಲವರು ಅರ್ಧ ಮುಖ ಎಲ್ಲ ಶರೀರ, ಇನ್ನು ಬಾಡಿ ಎಲ್ಲ ಪ್ರಾಣಿ ಶರೀರ ಈ ಥರದ್ದೆಲ್ಲ ಕಾಣ್ತಾರೆ ಅಂತ ಹೇಳಿದಾಗ ಒಬ್ಬರ ಹತ್ರ ಹೋಗಿ ಕೇಳಿದಂತೆ ಅವರೂ ಜ್ಯೋತಿಷ್ಯ ಅವ್ರ ಹತ್ರ, ನಿಮ್ಮೆಲ್ಲ ವಾಸ್ತು ದೋಷ ಇದೆ ಅಂದ್ರಂತೆ. ಎರಡನೇದು ವಿಚಿತ್ರವಾದಂಥ ಅನುಭವಗಳು ಅಂದರೆ ಬೆಚ್ಚ ಬೀಳೋದು ಮಲಗಿದ್ದಾಗ, ಅಲ್ಲಿ ಕಡಿಯೋದು, ಸಿಕ್ಕಾಪಟ್ಟೆ ಹೊರಳಾಟ, ನಿದ್ದೆ ಬರೋದಿಲ್ಲ, ಆ ಕಡೆಗೆ ಹೊರಳೋದು, ಈ ಕಡೆಗೆ ಹೊರಳೋದು, ಹಾಸಿಗೆ ಮೇಲೆ ಮಲಗಿದ್ದಾಗ, ಮಂಚ ಮೇಲೆ ಮಲಗಿದ್ದಾಗ ಭಯಾನಕ ದೃಶ್ಯ ಕನಸಲ್ಲಿ ಕಾಣುತ್ತೆ. ನನಗೆ ಯಾವತ್ತು ಕನಸು ಕಾಣುತ್ತೋ ರಾತ್ರಿ ಹೊತ್ತೆಲ್ಲ ಬೆಳಗ್ಗೆ ತಕ್ಷಣ ಬಾಡಿ ಮೈಯೆಲ್ಲ ಭಾರ, ಆಲಸ್ಯ, ಹಾಗೆ ನಿದ್ದೆ ಮಾಡೋಣ ಅನಿಸುತ್ತೆ, ಕೂತದ ಕಡೆ ನಿದ್ದೆ ಜಾಸ್ತಿ ಬರುತ್ತೆ, ಕೆಲಸ ಮಾಡೋದು ಬೇಡ, ಏನು ಮಾಡೋದು ಬೇಡ, ಹಾಗೇ ಕೂತಿರೋಣ ಅನಿಸುತ್ತೆ, ಇಲ್ಲ ಹಾಗೇ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡಿರೋಣ ಅನಿಸುತ್ತೆ, ಏನೋ ಒಂಥರ ದಿಕ್ಕೆ ತೋಚಲ್ಲ, ಲವಲವಿಕೆ ಇಲ್ಲ, ಆಲಸ್ಯ, ಸೋಮಾರಿತನ ಇದೆಲ್ಲ ಇದೆ. ಅದಕ್ಕೆ ನನಗೆ ಅವರು ವಾಸ್ತು ದೋಷ ಇದೆ ಅಂತ ಹೇಳೋದಂತೆ. ಸತ್ತವರೆಲ್ಲ ನಂಗೆ ಕನಸಲ್ಲಿ ಬರೋದು, ಕೆಟ್ಟ ಕೆಟ್ಟ ರೀತಿಯಲ್ಲಿ ಕನಸು ಕಾಣೋದು, ಬಟ್ಟೆ ಎಲ್ಲ ಬಿಚ್ಚಿರೋ ಥರ ಕನಸು ಕಾಣುತ್ತಂತೆ, ವಿಚಿತ್ರ ಅಸಹ್ಯವಾಗಿರೋದೆಲ್ಲ ಕನಸು ಬರುತ್ತೆ, ಆಮೇಲೆ ಯಾರ್ಯಾರೋ ಸಾಯ್ತಿರೋದು ನೇಣಾಕೊಂಡು, ಇನ್ಯಾರೋ ಬೆಂಕಿ ಹಾಕೊಂಡು ಸುಟ್ಟೋಗ್ತಿರೋದು, ಇನ್ಯಾರೋ ನೀರು ಬಿದ್ದಂಗೆ ಆಗಿರೋದು, ಬೆಟ್ಟದ ಮೇಲಿಂದ ಬಿದ್ದು ಸತ್ತಿರೋ ಥರ, ಈ ಥರದ್ದೆಲ್ಲ ಕನಸುಗಳು ಕಾಣ್ತಿದೆ. ಅದಕ್ಕೆ ನನಗೆ ನಿದ್ದೆ ಮಾಡೋಕ್ಕೆ ಭಯ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೋತಾ ಇದ್ದೀನಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಗಾಢವ ನಿದ್ದೆ ಬರುತ್ತೆ ಅಂತ,
ಆ ನಿದ್ದೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ನಿದ್ದೆ ಮಾಡಿದ್ರೂ ಕೂಡ ನನಗೆ ಕನಸಲ್ಲಿ ಕೆಟ್ಟ ಕೆಟ್ಟ ಕಾಣುತ್ತೆ, ವಿಚಿತ್ರವಾದಂಥದ್ದು. ಕನಸು ಬಿದ್ದಾದ್ಮೇಲೆ ನಾ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಹೇಳೋಕ್ಕೆ ಆಗಲ್ಲ, ಮೈಯೆಲ್ಲ ಭಾರ, ಭುಜ ಭಾರ, ಭುಜ ನೋವುತ್ತೆ, ಭುಜನೇ ಭಾರ ಇಲ್ಲ, ಏನೋ 100 ಕೆಜಿ ಇಟ್ಟಂಗೆ ಆಗತ್ತಂತೆ, ಇಲ್ಲೇನೋ ಒಂದು 50 ಕೆಜಿ ಭಾರ ಇಟ್ಕೊಂಡಂಗೆ ಆಗತ್ತಂತೆ. ಮತ್ತು ಮೈಕೆಲ್ಲ ನೋವು, ಮತ್ತು ಏನು ಅನ್ನಲು ಆಸಕ್ತಿ ಇಲ್ಲ, ಆಫೀಸ್ಗೆ ಹೋಗೋದು ಬೇಡ, ಬಿಸ್ನೆಸ್ಗೆ ಹೋಗೋದು ಬೇಡ, ಇಲ್ಲೇ ಮಲ್ಕೊಳ್ಳೋಣ ಕೂತಿರೋಣ ಅನಿಸುತ್ತೆ ಅಂತ. ಇದೆಲ್ಲ ಪತ್ರದಲ್ಲಿ ಬರೆದಿದ್ದಾರೆ ಪಾಪ ಅವರು ಡೀಟೇಲಾಗಿ. ಡಾಕ್ಟರ್ ತಲ್ಲಿ ಹೋಗಿ ತೋರಿಸಿದಾಗ ಬ್ಲಡ್ ರಿಪೋರ್ಟ್ ನಾರ್ಮಲು, ECG ಮತ್ತು ಕಾರ್ಡಿಯೋ ಟೆಸ್ಟು, ಎಕೋ ಎಲ್ಲ ಮಾಡಿದ್ದಾರೆ. ಎಲ್ಲ ಮಾಡಿ ಒಂದು 30-40 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ, ನಾರ್ಮಲ್ ಇದೆ, ಏನಿಲ್ಲ, ನೀವು ಬೇರೆ ಸ್ಥಳದಲ್ಲಿ ಮಲ್ಕೊಳ್ಳಿ, ನೀವು ಆ ಸ್ಥಳದಲ್ಲಿ ಮಲಗಬೇಡಿ ಅಂತೇಳಿ. ಈ ಥರದ ದೋಷ ನನ್ನಲ್ಲಿ ಯಾನಿಕ್ಕಿದೆ ಅಂತ ಪತ್ರ ಬರೆದಿದ್ದಾರೆ. ವಾಸ್ತು ಕನ್ಸಲ್ಟೆಂಟ್ ಅಂತಾರಂತೆ, ಮನೇಲಿ ನಾವೊಂದು ಬರೆದು ನೋಡ್ತೀವಿ, ನಮಗೆ ಒಂದು 10-15 ಸಾವಿರ ರೂಪಾಯಿ ಆಗುತ್ತೆ, ಕೊಟ್ಟರೆ ಇದೆಲ್ಲ ಕರೆಕ್ಷನ್ ಮಾಡಿಕೊಡ್ತೀವಿ ಅಂತ. ಆಯಿತು, ಕರೆಸಿದ್ರು. ಕರೆಸ್ಬಿಟ್ಟು ಅವ್ರು ವಾಸ್ತುದೋಷ ಏನಿದೆ ನೋಡು ಎಲ್ಲ ಇದ್ಬಿಟ್ಟು, ಅಲ್ಲೇನೋ ಒಂದು ಕಡೆ ಉಪ್ಪಿಟ್ಟರಂತೆ, ಅದು ಯಾವುದೋ ಇನ್ನೊಂದು ಕ್ರಿಸ್ಟಲ್ ಇಟ್ಟರಂತೆ, ಇನ್ನೊಂದು ಜಪಮಾಲೆ ಇಟ್ಟರಂತೆ, ಇನ್ನೊಂದು ಕಡೆ ಏನೋ ಇಟ್ಟು ಹೋದ್ರಂತೆ. ಇದಿಷ್ಟನ್ನೆಲ್ಲ ಇಟ್ಟೋದ್ವಿ, ಇಟ್ಟಿರ್ತೀವಿ, ನೋಡ್ಕೊಳ್ಳಿ ದಿನ ಕೇರ್ಫುಲ್ಲಾಗಿ. ಸರಿ, ಅವ್ರು ಇಟ್ಟೋದ್ಮೇಲೆ ಇನ್ನೂ ಜಾಸ್ತಿ ಆಯ್ತಂತೆ ಎಲ್ಲ ಕೆಟ್ಟ ಕನಸುಗಳು, ಭಯ, ದುಗುಡ, ಆಲಸ್ಯ, ಸೋಮಾರಿತನ. ಅದಕ್ಕೆ ಅವ್ರು ನಂಗೆ ಪತ್ರ ಬರೆದಿದ್ದಾರೆ, ಹಿಂಗೆಲ್ಲ ಮಾಡಾಯಿತು, 15,000 ರೂಪಾಯಿ ಕೊಟ್ಟು ದುಡ್ಡು ಕೊಟ್ವಿ, ಅವರೇನು ಕ್ರಿಸ್ಟಸ್ಸು, ಪಿರಮಿಡ್ಡು, ಉಪ್ಪು, ಜಪಮಾಲೆ ಎಲ್ಲ ಇಟ್ಟೋದ್ರು, ಆದರೂ ಕೂಡ ನನಗೆ ಈ ಥರದ ಭಯ ಬರ್ತಿದೆ, ಆಫೀಸ್ಗೆ ಹೋಗಿ ಭಯ ಅಂತಾರೆ, ಏನೋ ಕೆಲಸ ಮಾಡೋಕ್ಕೂ, ಯಾವುದೇ ಕೆಲಸ ಮಾಡೋಕ್ಕೂ ಭಯ 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 ಅಂತ. ಬರೀ ಸಾಯೋದೇ ಕನ್ಸಲ್ ಕಾಣ್ತಿದ್ದೇವೆ ನಾವು, ಒಂದು ಒಳ್ಳೆ ಶುಭಶಕುನ ಇಲ್ಲ, ಎಂಥದ್ದು ಇಲ್ಲ, ಅದಕ್ಕೆ ನಿದ್ದೆನೇ ಮಾಡೋದು ಬೇಡ ಅಂತ. ನಾನು ರಾತ್ರಿ 2 ಗಂಟೆ ತನಕ ಟಿವಿ ನೋಡ್ತಾ ಕೂತ್ಕೋತೀನಿ, ಏನಾದ್ರು ಓದ್ತಾ ಇರ್ತೀನಿ, ನಿದ್ದೆ ಮಾಡುತ್ತಾನೆ ಕೆಟ್ಟ ಕನಸುಗಳು ಬರೋದು, ಅದಕ್ಕೆ ಅದು ಬರೋದೇ ಬೇಡ ಅಂಥೇಳಿ ನಾನು ಮಲಗಕ್ಕೆ ಹೋಗ್ತಿಲ್ಲ. ಈ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ನನಗೆ ಅಂತ. ಅವ್ರಿಗೆ ಇನ್ಸೋಮಿಯಾ ಅನ್ನೋ ಕಾಯಿಲೆ ಬಂದುಬಿಟ್ಟಿದೆ, ಈಗ ಅನಿದ್ರತೆ. ನಾನು ಹೇಳಿದೆ ವಾಸ್ತು ದೋಷ ಇದೆ ಅಂತ ಹೇಳಿದ್ದಾರೆ ಅಂತ. ಇದು ಇತ್ತೀಚೆಗೆ ಬಂದಿರೋ ಸಮಸ್ಯೆ ಅವ್ರಿಗೆ, ಅದೇ ಮನೇಲಿ 6 ವರ್ಷದಿಂದ ಇದ್ದಾರಂತೆ. ಮನೆ ಬಂದ ತಕ್ಷಣವೇ ಅಥವಾ ಮನೆಗೆ ಬಂದು 1-2 ತಿಂಗಳು ಈ ಥರ ಆಗಬೇಕಾಗಿತ್ತಲ್ಲ, ಯಾಕಾಗಲಿಲ್ಲ? 6 ವರ್ಷ ಆದಮೇಲೆ ಇತ್ತು ಅವ್ರಿಗೆ ಸಮಸ್ಯೆ ಬರ್ತಿದೆ, ಕೆಟ್ಟ ಕನಸುಗಳು ಬರೋದು, ದುಸ್ವಪ್ನ, ಭಯಾನಕ ಸ್ವಪ್ನಗಳು, ಭಯಾನಕ ದೃಶ್ಯಗಳು ಕನಸಲ್ಲಿ ಈ ಥರ ಎಲ್ಲ ಬರ್ತಿದೆ ಅಂದರೆ ಮನೆಗೆ ಬಂದು 6 ತಿಂಗಳಿಗೋ 1 ತಿಂಗಳಿಗೆ ಇರಬೇಕಾಗಿತ್ತು, ಈಗ ಬರ್ತಿದೆ. ಮನೆಗೆ ಬಂದು 6 ವರ್ಷ ಆದಮೇಲೆ ಈ ರೋಗ ಯಾಕೆ ಬಂತು, ಏನಕ್ಕೆ ಬಂತಿದು, ಈ ಸಮಸ್ಯೆ ಏನಕ್ಕೆ ಬಂತು? ಇವ್ರು ಬರೋಕ್ಕೆ ಮುಂಚೆ ಇನ್ನೊಬ್ರು ಯಾರೋ ಇದ್ದಂತೆ, ಅವ್ರು ಅಲ್ಲಿ ಆ ಮನೇಲಿ ಚೆನ್ನಾಗಿದ್ದು, ಆರೋಗ್ಯ ಎಲ್ಲೋ ಇದ್ದಾಗ ಆರೋಗ್ಯ ಕೆಟ್ಟೋಕಿತ್ತಂತೆ, ಆಮೇಲೆ ಈ ಮನೆಗೆ ಬಂದು ಸರಿ ಹೋಗಿ ಎಲ್ಲ ಮಾಡಿ ಮಕ್ಕಳೆಲ್ಲ ದೊಡ್ಡವರಾಗಿ ಓದಿ ಕೆಲಸ ಸೇರಿಕೊಂಡಂತೆ, ಆ ಮನೆಗೆ ಇವ್ರು ಬಂದಿದ್ದಾರೆ. ಇವ್ರು ಬರೋಕ್ಕೆ ಮುಂಚೆ ಇನ್ನೊಬ್ಬ ಬಾಡಿಗೆ ಇದ್ದಾರೆ ಒಳ್ಳೇದಾಗಿದೆ, ಇವ್ರು ಬರ್ಮಲ್ಲೂ ಕೂಡ ಒಳ್ಳೇದಾಗಿದೆ, ಇತ್ತೀಚೆಗೆ 6 ತಿಂಗಳಿಂದ ಕೆಟ್ಟ ಕನಸಂತೆ. ಇವ್ರು ಬಿಟ್ಟು ಹೋದರೆ ಮನೆ ಖಾಲಿ ಮಾಡ್ಕೊಂಡ್ರೆ ಇನ್ನೊಬ್ಬ ಬರ್ತಾರೆ, ಅವ್ನಿಗೆ ಒಳ್ಳೇದಾಗ್ಬೋದು ಅಥವಾ ಕೆಟ್ಟದಾಗ್ಬೋದು. ಇಲ್ಲಿ ದೋಷಕ್ಕಿಂತ ನಮ್ಮ ಜಾತಿಯಲ್ಲಿ ಕರ್ಮ ಇದೆಯಲ್ಲ, ಆ ಕರ್ಮ ನಮ್ಗೆ ಪೀಡಿಸ್ತಾ ಇರೋದು, ಆ ಕರ್ಮಕ್ಕೆ ಮದ್ದು ಕೊಡಬೇಕು. ಈಗ ಅವ್ರು 15,000 ರೂಪಾಯಿ ಕೊಟ್ಟು ವಾಸ್ತು ದೋಷನ ನಿವಾರಣೆ ಮಾಡಲಿಕ್ಕೆ ಅಂತ ಏನೋ ಇಟ್ಟೋದ್ರು ಅಂತ ಅವರು, ಈಗ ಅದು ಇನ್ನೂ ಜಾಸ್ತಿ ಆಗಿದೆ ನನಗೆ ಅಂತ ನನಗೆ ಬರೆದು, ಅದು ಜಾಸ್ತಿ ಆದಮೇಲೆ ನನಗೆ ಪತ್ರ ಬರೆದಿರೋದು. 5 ವರ್ಷದಕ್ಕಿಂತ ಇಲ್ದವ್ರದ್ದು ಇತ್ತೀಚೆಗೆ 6 ತಿಂಗಳಿಂದ ಬಂದಿದೆ, ಅದು ಇವರೊಬ್ಬರು ಬರ್ತಾ ಇದೆ, ಯಾರಿಗೆ, ಈ ಅಪ್ಪನಿಗೆ ಮಾತ್ರ ಕನ್ಸಲ್ಟ್ ಕಾಣ್ತಿರೋದು, ಅವ್ರ ಮನೆ ಬೇರೆಯವ್ರು ಯಾರಿಗೂ ಬರ್ತಿಲ್ಲ. ವಾಸ್ತು ದೋಷ ಇದ್ರೆ ಮನೆ ಮಂದಿಗೆಲ್ಲ ಬರಬೇಕಲ್ಲ, ಅದೇ ಸಮಸ್ಯೆ. ವಾಸ್ತು ದೋಷ ಇದ್ರೆ ಅದೇನು ಕೇಳೋದು ಎಲ್ರಿಗೂ ಬರಬೇಕು, ಅದೇನು ಪ್ರಾಬ್ಲಮ್ ಇದೆ ಎಲ್ರಿಗೂ ಬರಬೇಕು. ವಾಸ್ತು ದೋಷ ಅಂದಮೇಲೆ ಅಲ್ಲಿರೋರು ಎಲ್ರಿಗೂ ಬರಬೇಕು, ಒಬ್ರಿಗೆ ಯಾಕೆ ಬಂತು? ಆದ್ದರಿಂದ ವಾಸ್ತು ದೋಷ ಇಲ್ಲ, ಜಾತಕದ ದೋಷ. ಹಾಗಾದರೆ ಈಗ ವಾಸ್ತು ದೋಷನೂ ನಾವು ಕರೆಕ್ಟ್ ಮಾಡ್ಕೋಬೇಕು, ನಮ್ಮ ಜಾತಕ ದೋಷನೂ ಕರೆಕ್ಟ್ ಮಾಡ್ಕೋಬೇಕು. ವಾಸ್ತು ದೋಷ ಭಗವಂತನ ದೃಷ್ಟಿಯಲ್ಲಿ ವಾಸ್ತು ದೋಷ ಇಲ್ಲ, ಅವ್ರು ಸೃಷ್ಟಿ ಮಾಡಲು ಯಾವುದು ದೋಷ ಇಲ್ಲ, ನಮ್ಮ ಜಾತ 108 ದೋಷಗಳಿವೆ, ಅದು ನಮಗೆ ಇಡೀ ವಾಸ್ತುಗೆ ತೊಂದರೆ ಕೊಡ್ತಾ ಇದೆ, ನಾವಿರೋ ಜಾಗ ಕೊಡ್ತಾ ಇದೆ. ಹೀಗಾಗಿ ಈ ದೋಷ ಇವನಿಗೆ ಬರ್ತಿರೋ ನರಳುತ್ತಿರೋ ದುಸ್ವಪ್ನ, ಭಯ, ಮತ್ತು ಒಂಥರ ಮೈಭಾರ, ತೂಕ, ಕಾಲು ಕೈಯೆಲ್ಲ ದಪ್ಪ ಆಗೋದು, ಭಯ, ವಿಚಿತ್ರವಾದ ಕನಸುಗಳು ಇದೆಲ್ಲ ಬರ್ತಿದೆಯಲ್ಲ, ಅದು ವಾಸ್ತು ದೋಷನ ಅಥವಾ ಇನ್ಯಾವುದು? ವಾಸ್ತು ದೋಷ ಆದರೆ ಎಲ್ರಿಗೂ ಬರಬೇಕು, ಮನೆ ಬಂದಾಗಲಿಂದ ಬರಬೇಕು. ಯಾರಿಗೆ ಮೈ ಕೈ ಭಾರ, ತುಂಬ ಮೈಯೆಲ್ಲ ಯಾರೋ ಒತ್ತದಂಗೆ ಆಗೋದು, ಭಾರ ಭುಜದ ಮೇಲೆ ಏನೋ ಒಂದು 50 ಕೆಜಿ ಭಾರ ಇಟ್ಟಂಗೆ ಆಗೋದು, ನಡೆಯೋಕ್ಕೆ ಭಾರ, ನಡೆಯೋಕ್ಕಾಗ್ತಾ ಇಲ್ಲ, ಕೂರೋಕ್ಕಾಗಲ್ಲ, ನಿಲ್ಕ
ಆಗ್ತಿಲ್ಲ, ತುಂಬ ವೆಯ್ಟ್ ಇದ್ದಂಗೆ, ವಿಚಿತ್ರವಾದ ಕೆಟ್ಟ ಕನಸುಗಳು, ಹಗಲೊತ್ತು ಮಲಗಿದಾಗ್ಲ ರಾತ್ರಿ ಹೊತ್ತು ಮಲಗಿದಾಗ್ಲು ಕೆಟ್ಟ ಕೆಟ್ಟ ಬಟ್ಟೆ ಇಲ್ಲ ಮೈ ಮೇಲೆ, ಆ ಥರ ಕನಸುಗಳು, ನೇಣಾಕೊಂಡು ಸಾಯ್ತಿರೋದು, ಸುಡ್ತಾ ಇರೋದು, ಚಾಕು ಮಚ್ಚಲು ಹಂಗೆ ನೋಡೋ ಸಾಯಿಸ್ತಿರೋದು, ನಮ್ಮ ಹಿಂದಿನ ನಮ್ಮ ಕುಟುಂಬದಲ್ಲಿ ಸತ್ತವರೆಲ್ಲ ಕನಸಿಗೆ ಕಾಣ್ತಾ ಇದ್ದರೆ ಈ ಥರ ಎಲ್ಲ ದೋಷ ಇತ್ತು ಅಂತಂದರೆ ನಿಮ್ಮ ಪಿತೃದೋಷ ಇದೆ ಅಂತ, ಪಿತೃಶಾಪ ಇದೆ ಅಂತ. ಒಂದು. ಎರಡನೇದು, ಪೂರ್ವ ಜನ್ಮದಲ್ಲಿ ನಾವು ಏನಾದರೂ ಮಾಟಮಂತ ತಂತ್ರ ಬಾಧೆಗಳನ್ನು ಮಾಡಿಸು ಸತ್ತೋಗ್ಬಿಟ್ಟಿದ್ರೆ ಈ ಜನ್ಮದಲ್ಲಿ ಇವೆಲ್ಲ ದೋಷ ಬರುತ್ತೆ. ಆ ಏಜ್ ಬಂದಾಗ, ಆ ಏಜ್ ಬಂದಾಗ ಇವ್ರ ಮನೆ ಬಂದಾಗ ಈ ಸಮಸ್ಯೆ ಇರಲಿಲ್ಲ, ಮನೆ ಬಂದ 5 ವರ್ಷ ಆದಮೇಲೆ ಈ ಸಮಸ್ಯೆ ಇದೆ. ಆಗ ಇವ್ರಿಗೆ ಮನೆ ಬಂದಾಗ ಏಜ್ ಬೇರೆ ಇತ್ತು, ಈಗ 5 ವರ್ಷ ಆದಮೇಲೆ ಇವ್ರಿಗೆ ಆ ದಶಾಭಕ್ತಿಲಿ ಇವೆಲ್ಲ ಬರ್ತಾ ಇದೆ. ಅದರಿಂದ ಅದು ವಾಸ್ತು ದೋಷ ಅಲ್ಲ, ಜಾತಕ ದೋಷ. ಅದರಿಂದ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು, ದಕ್ಷಿಣಕ್ಕೆ ಮುಖ ಮಾಡಿಕೊಂಡಾಗ ಅದು ಯಮ ದಿಕ್ಪಾಲಕ, ಆಗ್ನೇಯದಲ್ಲಿ ಅಗ್ನಿ ದಿಕ್ಪಾಲಕ ಆದರೆ ದಕ್ಷಿಣಕ್ಕೆ ಯಮ ದಿಕ್ಪಾಲಕ. ಆ ಯಮನ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಆರಾಮಾಗಿ ಒಂದು 1/2 ಗಂಟೆ ನಾ ತೋಸ ಮುದ್ರೆಯಿಂದ ಮಾಡಬೇಕು. ನೋಡಿ, ಎಲ್ಲ ಬೆರಳನ್ನು ಅಡಗಿಸಿ ಚೆನ್ನಾಗೆ ಹಿಂಗೆಲ್ಲ ಫ್ರೀ ಮಾಡ್ಕೊಳ್ಳಿ, ಮುಷ್ಟಿ ಮುದ್ರೆ ಮಾಡಿ ಮಾಡ್ಬಿಟ್ಟು ಒಂದಕ್ಕೊಂದು ಹಿಂಗೆ ಜೋಡಿಸಿ ಮುಷ್ಟಿನ, ಹೀಗೆ ನೋಡಿ, ಹೀಗೆ ಹೀಗೆ ಜೋಡಿಸ್ಬೇಕು, ಉಲ್ಟ ಮಾಡಿ ಹಿಂಗೆ ಉಲ್ಟ ಮಾಡಿಬಿಟ್ಟು ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಓಂ ಯಮ ಯಸ್ವಾಹ, 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 ಓಂ ಯಮ ಯಸ್ವಾಹ ಅಂತ ಒಂದು 1/2 ಗಂಟೆ ದಿನ ಹೇಳ್ತಾ ಇದ್ದರೆ ಮೈ ಭಾರ ಎಲ್ಲ ಕಮ್ಮಿ ಆಗುತ್ತೆ, ಮೈ ತೂಕ ಆದಂಗೆ ಆಗೋದು, ಕಾಲು ಊದ್ಕೊಳ್ಳೋದು, ತೊಡೆ ಊದ್ಕೊಳ್ಳೋದು, ಮುಖ ಊದ್ಕೊಳ್ಳೋದು, ಕಣ್ಣು ಊದ್ಕೊಳ್ಳೋದು, ಬೆರಡು ಕೈಯೆಲ್ಲ ಊದ್ಕೊಳ್ಳೋದು, ಮತ್ತು ಕೆಟ್ಟ ಕನಸುಗಳು ಎಲ್ಲ ಬರೋದು ದಕ್ಷಿಣ ದಿಕ್ಕಿನಿಂದ, ಪಿತೃಶಾಪ ಇದ್ದರೆ. ಅದರಿಂದ ಓಂ ಯಮಾಯಸ್ವಾಹ ದಿನ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ನಿಮ್ಮ ಮನೆ ವಾಸ್ತುದೋಷನೂ ಇದಾಗುತ್ತೆ. ದಕ್ಷಿಣ ದಿಕ್ಕಿನಿಂದ ಬರೋ ಎನರ್ಜಿ ನಿಮ್ಮ ಪಂಚೇಂದ್ರಿಯಗಳಿಗೆ, ಪಂಚಕೋಶಗಳಿಗೆ, ಪಂಚ ಪ್ರಾಣಗಳಿಗೆ ಬ್ಯಾಲೆನ್ಸ್ ಮಾಡಿ ಆಗಿ ದೋಷ ನಿವಾರಣೆ ಆಗುತ್ತೆ. ಇದು ವಾಸ್ತುದೋಷ ಅಲ್ಲ. ಇದು ನೀವು ಏನೇನೋ ಐಟಮ್ಸ್ ಇಡೋ ಬದಲು ಈ ಮುದ್ರೆ ಮಾಡಿಕೊಂಡು, ಇದಕ್ಕೆ ಯಮಮುದ್ರಾ ಅಂತಾರೆ, ಯಮಮುದ್ರಾ ಅಂತ ಹಿಂಗೆ ಇಟ್ಕೊಂಡು ಯಮ ಯಸ್ವಾಹ ಅಂತ ಕೂತ್ಕೊಂಡು ಎಲ್ಲೇ ಹೋಗಿ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಜಪ ಮಾಡಿ ನೋಡಿ, ನೀವೆಲ್ಲೇ ಇದು ಕೂಡ ದಕ್ಷಿಣ ದಿಕ್ಕಿಂದ ಬರುವಂಥ ಈ ವಾಸ್ತು ದೋಷ ನಿವಾರಣೆ. ಕುಜ ಅಧಿಪತಿ ದಕ್ಷಿಣಕ್ಕೆ, ದಿಕ್ಪಾಲಕ ಯಮ. ಅದರಿಂದ ಕೆಟ್ಟ ಕನಸು, ರಕ್ತ ಕಾರೋದು, ರಕ್ತ ಒಡೆದು ಸಾಯಿಸ್ತಾ ಇರೋದು, ಚಾಕು ಚೂರಿ ಹಾಕಿ ಸಾಯಿಸ್ತಾರೋದು ಎಲ್ಲ ಕಾಣೋದು ಕುಜ. ರಕ್ತಕ್ಕೆ ಅಧಿಪತಿ ಕುಜ, ಮಂಗಳ ಗ್ರಹ. ಮೃತ್ಯು ದೋಷಕ್ಕೆ ಅಧಿಪತಿ ಯಮ. ಇವೆರಡೂ ಯಮ ಮತ್ತು ಕುಜಂಗೆ ಶಾಂತಿ ಆಯಿತು ಅಂದರೆ ಇದು ಮುಗೀತು. ಅದರಿಂದ ಎಂಥ ವಾಸ್ತುದೋಷ ಇರು, ಮನೇಲಿ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ದಿನ ಆಗಾಗ ಈ ಜಪ ಮಾಡ್ತೀನಿ, ಮನೆ ವಾಸ್ತುದೋಷ ನಿವಾರಣೆ ಆಯಿತು, ನಿಮ್ಮ ಜಾತಕ ದೋಷ ನಿವಾರಣೆ ಆಯಿತು, ಈ ಕಾಲೇನೂ ಒಟ್ಟೋಯಿತು. ಅದರಿಂದ ವಾಸ್ತುದೋಷ ಅಲ್ಲ, ನಮ್ಮ ಜಾತಕದ ದೋಷ. ಇದನ್ನು ಜಪ ಮಾಡಿ, ಇದು ನನ್ನ ಕಡೆಯಿಂದ ಕೊಡುವಂಥ ಒಂದು ಇನ್ಪುಟ್ಟು. ವೀಕ್ಷಕರೇ, ಇದೇ ತಿಂಗಳು 26ನೇ ತಾರೀಕು ದತ್ತಾತ್ರೇಯರು ಹುಟ್ಟಿದ ದಿವಸ, ದತ್ತ ಹುಣ್ಣಿಮೆ ಅಂತಾರೆ. ವಿಶೇಷವಾದ ಹುಣ್ಣಿಮೆ. ಯಾರಿಗೆ ಗುರುಶಾಪ, ಗುರುದ್ರೋಹ, ಗುರು ನಿಂದನಾ ದೋಷ ಇದೆಯೋ, ಗುರು ನೀಚನ ಆದಾಗ, ಗುರುದೃಷ್ಟಿ ಕಮ್ಮಿ ಆದಾಗ, ಗುರು ವಕ್ರನಾದಾಗ, ಗುರು ಅಸ್ತನಾದಾಗ, ಇರೋದೆಲ್ಲ ಕಳ್ಕೊಂಬಿಡ್ತೀವಿ ನಾವು. ಕಾರು, ಬಟ್ಟೆ, ಮನೆಯೆಲ್ಲ, ಮದುವೆ ಆಗಲ್ಲ, ಮಕ್ಕಳಾಗಲ್ಲ, ಮಕ್ಕಳಾದರೆ ಅಂಗವಿಕಲ ಮಕ್ಕಳು ಹುಡ್ತಾರೆ, ಅಬಾರ್ಷನ್ ಆಗೋದು, ಗರ್ಭಪಾತ ಆಗೋದು, ಮಕ್ಕಳು ಎಜುಕೇಷನ್ ಫೇಲ್ ಆಗ್ತಿರ್ತಾರೆ, ಕೆಲಸ ಇದ್ದಲ್ಲಿ ಕೆಲಸ ಕಳ್ಕೊಂಬಿಡ್ತಾರೆ, ಬಿಸ್ನೆಸ್ ಲಾಸ್ ಆಗಿಬಿಡುತ್ತೆ, ಕಾರ್ ಕಳ್ಕೊಂಡ್ರು, ಸೈಟ್ ಕಳ್ಕೊಂಡ್ರು, ಮನೆ ಕಳ್ಕೊಂಡ್ರು, ಗದ್ದೆ ತೋಟ ಎಲ್ಲ ಮಾರ್ಕೊಂಬಿಡ್ತಾರೆ. ಗುರು ನೀಚನ ಆದಾಗ, ಗುರು ಏನು ಅಸ್ತನ ಆದಾಗ, ಗುರು ಬಲ ಕಮ್ಮಿ ಆದಾಗ, ಈ ಥರ ದೋಷಗಳು ಭಾಳಷ್ಟು ಜನಕ್ಕಿದೆ. ಅದಕ್ಕೋಸ್ಕರ ಗುರು ಶಾಂತಿ ಆಗಬೇಕು ಅಂತೇಳಿ ಇದೇ ತಿಂಗಳು 26ನೇ ತಾರೀಕು ದತ್ತ ಹುಣ್ಣಿಮೆ ದಿವಸ ನಾವು ಬಿಜಾಪುರದಲ್ಲಿ ದತ್ತಾತ್ರೇಯರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ದತ್ತಾತ್ರೇಯರ ಜಯಂತಿ ಇದು ಭಾಳ ವಿಶೇಷವಾದಂಥ ಗುರು ಪೂರ್ಣಿಮೆ ವರ್ಷಕ್ಕೊಂದು ಸಲ ಮತ್ತು ದತ್ತ ಜಯಂತಿ ಅಂತ 2 ಸಲ ಬರುತ್ತೆ. ಅವತ್ತಿಗೆ ಗುರುಗ್ರಹಕ್ಕೆ ಸಂಬಂಧಪಟ್ಟಂಥ ಶಾಂತಿ ಮಾಡಲಿಕ್ಕೆ ಒಂದು ಒಳ್ಳೆಯ ಶುಭ ದಿವಸ ಈ ದಿವಸ ಅಂದರೆ 24ನೇ ತಾರೀಕು ನಾವು ದತ್ತಾತ್ರೇಯ, ಲಕ್ಷ್ಮೀ ನರಸಿಂಹ, ಸುದರ್ಶನ ಎಲ್ಲ ಕಳಿಸಲು ಆಹ್ವಾನ ಮಾಡಿ ಅವ್ರಿಗೆ 21 ವೆರೈಟಿ ಅಭಿಷೇಕ ಮಾಡಿ 1008 ಮಂತ್ರದ ಅರ್ಚನೆ ಮಾಡಿ ವಿವಿಧ ಬೀಜಾಕ್ಷಗಳಿಂದ ಮಂತ್ರಗಳಿಂದ ದತ್ತಾತ್ರೇಯ ಹೋಮ, ಸುದರ್ಶನ ಹೋಮ ಮತ್ತು ಲಕ್ಷ್ಮೀ ನರಸಿಂಹ ಹೋಮ, ಮೃತ್ಯುಂಜಯ ಹೋಮ ಎಲ್ಲ ಮಾಡ್ತಾ ಇದ್ದೀವಿ. ಇದೆಲ್ಲ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಲಕ್ಷ್ಮೀ ನರಸಿಂಹ ಗುರು ದೋಷಕ್ಕೆ, ದತ್ತಾತ್ರೇಯರು ಶತ್ರುಕಾಟಕ್ಕೆ, ಇವರು ಸುದರ್ಶನ ಆರೋಗ್ಯ ಬರಲಿ ಅಂತೇಳಿ ಮೃತ್ಯುಂಜಯ, ಇದಿಷ್ಟು 4 ಹೋಮಗಳನ್ನು ನಾವು ಬಿಜಾಪುರದಲ್ಲಿ ನಮ್ಮ ಬಿಜಾಪುರ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಶಾಖೆ ವತಿಯಿಂದ ಈ ಕಾರ್ಯಕ್ರಮ ಉಚಿತವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇದೆ ಫ್ರೀಯಾಗಿ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ 24ನೇ ತಾರೀಕು ತಾವು ಕುಟುಂಬ ಸಮೇತ ಬರಬೇಕು.
ಇದು ಉಚಿತ ಫ್ರೀಯಾಗಿ ಮಾಡ್ತಿರೋದು. ಸಂಕಲ್ಪ ಮಾಡಿಸ್ತೀನಿ ನಾನು ಅವತ್ತು, ಸಂಕಲ್ಪ ಮಂತ್ರ ತಂದು ಮಾಡಿಸ್ತೀನಿ. ಅದಕ್ಕೆ ದತ್ತಾತ್ರೇಯರ ಕಾಣಿಕೆ ಅಂತ 100 ರೂಪಾಯಿ ಪ್ರತಿಯೊಬ್ಬರು, ಒಬ್ಬೊಬ್ಬರು 100 ರೂಪಾಯಿ. ಮತ್ತು 1 ಕೆಜಿ ಕಡಲೆಕಾಯಿ, ಚಿತ್ರಾನ್ನಕ್ಕೆ ಹಾಕ್ತೀವಲ್ಲ ಕಡಲೆಕಾಯಿದು, ಅದೇ ಶೇಂಗಾ ಅಂತಾರೆ, ಅದನ್ನು 1 ಕೆಜಿ ತೊಗೊಂಬರ್ಬೇಕು. ತೊಗೊಂಬಂದ್ರೆ ನಾವು ಅದನ್ನು ಸಂಕಲ್ಪ ಮತ್ತು ತಂತ್ರ ಮತ್ತು ಕೆಲವೆಲ್ಲ ಇದೆ ಅದನ್ನು ಹೇಳ್ಕೊಡ್ತೀವಿ ಅವತ್ತು ಗುರುಶಾಂತಿಗೆ ಹೆಂಗೆ ಮಾಡೋದು ಅಂತ. ಈ ಕಾರ್ಯಕ್ರಮ ಬೆಳಗ್ಗೆ 7ರಿಂದ ಸಂಜೆ 4 ಗಂಟೆ ತನಕ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾವತಿ ಆದ ತಕ್ಷಣ ದತ್ತಾತ್ರೇಯರಿಗೆ ಭಿಕ್ಷೆ ಕೊಡ್ತೀವಿ ನಾವು, ದತ್ತಭಿಕ್ಷೆ ಅಂತ. ಅದನ್ನು ನಾನು ನಿಮಗೆ ಕೊಡ್ತೀವಿ, 1ರಿಂದ 2 ದತ್ತಭಿಕ್ಷೆ ಕೊಟ್ಟು 2ರಿಂದ ಪ್ರಸಾದ ವಿನಿಯೋಗ ಆಗುತ್ತೆ. ಈ ಕಾರ್ಯಕ್ರಮ ಉಚಿತವಾಗುತ್ತೆ. ಇದನ್ನೇ ಮನೆಯಲ್ಲಿ ಮಾಡ್ತೀನಿ, 1000 ರೂಪಾಯಿ 1,00,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಅದಕ್ಕೆ ನೀವೆಲ್ಲ ಬಂದು ಬಿಜಾಪುರದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗುರುವಿನ ಆಶೀರ್ವಾದ ಪಡೀರಿ ಅಂತ ಹೇಳ್ತೀನಿ. ಇದು ನಡೆಯೋ ಸ್ಥಳ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ, ಐಶ್ವರ್ಯ ನಗರ, ಆಶ್ರಮ ರಸ್ತೆ, ಬಿಜಾಪುರ. ಇದು 20ನೇ ತಾರೀಕು ಈ ಜಾಗದಲ್ಲಿ ಬೆಳಗ್ಗೆ 7ರಿಂದ 4 ಗಂಟೆಗೆ ನಡೆಯುತ್ತೆ. ಇನ್ನೊಂದು, ಜನವರಿ 7ನೇ ತಾರೀಕು ಭಾನುವಾರ ಅಗ್ನಿಹೋತಿ ದೀಕ್ಷೆ ಕೊಡ್ತಾ ಇದ್ದೀನಿ ನಾನು ಮೈಸೂರಿನಲ್ಲಿ, ಅಗ್ನಿಹೋತಿ ದೀಕ್ಷೆ. ಮತ್ತು ಬೆಳಗ್ಗೆ 10ರಿಂದ 12 ತನಕ ಗುರುಸ್ಪಂದನ ಕಾರ್ಯಕ್ರಮ. ನಮ್ಮನ್ನು ನೇರವಾಗಿ ಭೇಟಿ ಮಾಡಿ ನೀವು ನಮ್ಮ ಪ್ರಶ್ನೆಗಳನ್ನು ಕೇಳಿ ಪರಿಹಾರ ಪಡಿಬೋದು. ಅದಾದ ನಂತರ ಮಧ್ಯಾಹ್ನ 2ರಿಂದ 7 ಗಂಟೆ ತನಕ ಅಗ್ನಿಹೋತ ದೀಕ್ಷೆ ಕೊಡ್ತಾ ಇದ್ದೀನಿ. ಅಗ್ನಿಹೋತದ ಬೆಳಗ್ಗೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ನಿಮಿಷ 2 ಮಂತ್ರ ಮಾಡುವಂಥ ಒಂದು ಸಣ್ಣ ಹೋಮ, ಇದು ಕೂಡ ನಾವು ಮೈಸೂರಲ್ಲಿ ಮಾಡ್ತಾ ಇದ್ದೀವಿ. ಈ ಗುರುಸ್ಪಂದನ ಕಾರ್ಯಕ್ರಮ ನಡೀತಾ ಇರೋದು ಶ್ರೀಮತಿ ಲೀಲಾ ಶ್ರೀ ಎಚ್ ಚೆನ್ನಯ್ಯ ಕಲ್ಯಾಣ ಮಂಟಪ, ವಾಲ್ಮೀಕಿ ರಸ್ತೆ, ವಿನಾಯಕ ನಗರ, ಮೈಸೂರು. ಇದು ಹೊಸ ಮಹಾರಾಣಿ ಕಾಲೇಜ್ ಹತ್ರ ಬರ್ತಿದ್ದು. ಶ್ರೀಮತಿ ಲೀಲಾಶ್ರೀ ಎಚ್ ಚೆನ್ನಯ್ಯ ಕಲ್ಯಾಣ ಮಂಟಪ, ವಾಲ್ಮೀಕಿ ರಸ್ತೆ, ವಿನಾಯಕ ನಗರ, ಮೈಸೂರು, ಹೊಸ ಮಹಾರಾಣಿ ಕಾಲೇಜ್ ರಸ್ತೆ ಅಂತ ಇಲ್ಲಿಗೆ. ಅಗ್ನಿಹೋತಿ ಯಾರಾಗಬೇಕು ಅಂತಿದ್ದವರು ಈ ವೆಬ್ಸೈಟ್ ನೋಡಿ, agnihoti.sspk.in ಅಂತ, ಅದಕ್ಕೆ ಲಾಗಿನ್ ಆಗಿ. ಗುರುಸ್ಪಂದನ ಫ್ರೀ, ಅಗ್ನಿಹೋತಿ ಫ್ರೀ ಇಲ್ಲ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ಬೋದು ಅಂತ ಹೇಳ್ತಾ ನಮ್ಮ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಸಾಯ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕ್ ನಿಮ್ಮ ಬಂದ ಮಿತ್ರ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿತ್ತು ಅಂತ ಕೆಲವು ಪತ್ರ ಬರೀತಾ ಇದ್ರು, ಫೋನ್ ಮಾಡ್ತಿದ್ರು. ಈಗ www.lakshmishrinivas.in ಅಂತ ಲಾಗಿನ್ ಆಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಅಗ್ನಿಹೋತ್ರಿ ಆಗಬೇಕು ಅನ್ನೋರು ಮೈಸೂರಿನಿಗೆ agnihotra.sspk.in ಅಂತ ಇದು ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವೇ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.